ಮಾಧವ ಜಂಕರ್ ಸಾಹೇಬರು ಮಾತಾಡಬೇಕಾದ್ರೆ ಅಂದ್ರು ರಸಗುಳಿರೇನ ಕೇವಲ ಒಬ್ಬ ಕನ್ನಡನ ಅಡಿಗೆ ಮಾತ್ರ ಸೀಮಿತವಾಗಿರದೆ ರಾಷ್ಟ್ರೀಯ ಪುರುಷನಾಗಬೇಕಂತಿದ್ರು. ಸೊ ಅದು ಬಹಳ ಒಂದು ಅವ್ರದ್ದು ಒಳ್ಳೆಯ ಒಂದು ಇದಿದೆ. ಆ ದೃಷ್ಟಿಕೋನದಿಂದ ಈಗಾಗಲೇ ಕಂಬಳಿ ಸಾಹೇಬರು ಕೂಡ ನಮ್ಮ ಕಡೆ ಬಂದರು. ಇಂಥ ಒಂದು ಲೀಡರ್ಸ್ ಎಲ್ಲ ಕರ್ನಾಟಕದವರು ಆ ಒಂದು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವು ಸಂಘಟನೆಗಳು ಆದಷ್ಟು ಬೇಗ ಆದಂತೂ ರಾಷ್ಟ್ರೀಯ ಪುರುಷ ಅಂತೇಳಿ ಅವರು ಡಿಕ್ಲೇರ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅದು ರಾಷ್ಟ್ರೀಯ ಪುರುಷ ಅವನು ಆಗಿಬಿಟ್ಟಿದ್ದಾನೆ. ಅದು ಮೀಡಿಯಾ ಒಳಗೆಲ್ಲ ಪ್ರಚಾರಕ್ಕೆ ಇನ್ನೊಂದು ಸ್ವಲ್ಪ ಸಿಗಬೇಕಾಗಿದೆ. ಅದು ಈಗ ಮೀಡಿಯಾದವರೆಲ್ಲ ಅದನ್ನು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ಒಂದು ಕೆಲಸ ಪೂರ್ಣ ಆಗ್ತದೆ ಅನ್ನೋ ಅಭಿಪ್ರಾಯ ನಂದಿದೆ. ಇನ್ನು ಒಂದು ಹೇಳಿದ್ರು, ಈಗ ಸ್ಟೇಟ್ ಗೌರ್ಮೆಂಟು ಸಾಧಾರಣ ಈಗ ನಾವು ಮೊದಲು ಜೆ ಡಿ ಎಸ್ ಇದ್ರೂ ಅವರು ಸ್ಪಂದಿಸಿದ್ದಾರೆ, ನಂತರ ಕಾಂಗ್ರೆಸ್ದವರು ಸ್ಪಂದಿಸಿದ್ದಾರೆ, ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ನಮಗೆ ಸಾಕಷ್ಟು ಫಂಡನ್ನು ಕೊಟ್ಟು ಸ್ಪಂದಿಸಿದ್ದಾರೆ ಈ ಒಂದು ಅಭಿವೃದ್ಧಿಗೋಸ್ಕರ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಇದು ಅಭಿವೃದ್ಧಿ ಹೊಂದಬೇಕು ಅಂತ ಮಾಧವ್ ಜಂಕರ್ ಸಾಹೇಬರು ಹೇಳಿದ್ರು. ಈಗ ನಿಮ್ಮ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಿ ಜೆ ಪಿ ಲೀಡರ್ ಅಂತ ರಾಯಕಾ ಮತ್ತು ಅವರೆಲ್ಲ ಸಹಪಾಠಿಗಳು ಇದ್ದಾರೆ, ನೀವೆಲ್ಲರಿಗೂ ಕೂಡ ನಾನು ಒಂದು ಜವಾಬ್ದಾರಿ ಹಾಕ್ತೀನಿ. ಇವತ್ತಿನ ದಿವಸ ತಾವು ಬಿ ಜೆ ಪಿ ಕೂಡ ಕೋಯಿಲನ್ಸ್ ಪಾರ್ಟಿಯಲ್ಲಿ ಇದ್ರಿ, ಅಮಿತ್ ಶಾ ಅವರು ಮತ್ತು ಯಡಿಯೂರಪ್ಪನವರು ನಂದಿಗಡೆಗೆ ಬಂದೋಗಿದ್ದಾರೆ. ಅವ್ರಿಗೆ ಕೂಡ ನಾವು ಇದನ್ನು ವಿಷಯವನ್ನು ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ನಂದಿಗಡದಲ್ಲಿ ದುರ್ಗಾಡಿ ಕಿಲೆ ಅಂತಿದೆ, ದುರ್ಗಾಡಿ ಕಿಲೆ. ನೀವು ಸಂಗೊಳ್ಳಿ ರಾಣಿಂದ ಏನಾದರೂ ಮುಖ್ಯವಾದ ಕ್ಷೇತ್ರ ನೋಡಬೇಕಾದ್ರೆ ನಂದಿಗಡದಲ್ಲಿ ನೀವು ದುರ್ಗಾಡಿಗೆ ಹೋಗ್ಬೇಕು. ಯಾಕಂದ್ರೆ ರಾಣಿ ಚೆನ್ನಮ್ಮಾಜಿ ಅವರು ಗೃಹಬಂಧನದಲ್ಲಿ ಇಟ್ಟಿದ್ರು. ಅವ ಬ್ರಿಟಿಷರು ಇದ್ರು ಏನೋ ರಾಯನ ಒಂದು ಬಂಡ್ ಸಾರಿದ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ದವಸ ಧಾನ್ಯ ಸಾಮಗ್ರಿಗಳು, ಅದಕ್ಕೆ ಬೇಕಾದ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ನಮ್ಮ ದುರ್ಗಾಡಿ ಕಿಲ್ಲೆಯಲ್ಲಿ ಇಟ್ಟಿದ್ರು. ಅಲ್ಲಿ ಗೆರಿಲ್ಲ ಮಾದರಿ ತರಬೇತಿ ಕೇಂದ್ರವನ್ನು ಅವರು ಅಲ್ಲಿ ಸ್ಥಾಪಿಸಿದ್ರು. ಯಾಕಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಗೆರಿಲ್ಲ ಮಾದರಿ ಯುದ್ಧದ ಒಂದು ಟೆಕ್ನಿಕ್ದಿಂದ ನಾವು ಅವ್ರನ್ನ ಎದುರಿಸ್ಬೋದು ಅಂತಕೊಂಡು ಗೆರಿಲ್ಲ ವಾರನ್ನ ತರಬೇತಿ ಕೇಂದ್ರನ ಅಲ್ಲಿ ಸಂಗೊಳ್ಳಿ ರಾಯಣ್ಣವರು ತೆಗಿತಾರೆ. ಆ ಒಂದು ದುರ್ಗಾಡಿ ಕ್ಷೇತ್ರ ಇವತ್ತು ಕೂಡ ಕಿತ್ತೂರು ಅರಸರು ಕಟ್ಟಿದಂಥ ಒಂದು ಭವ್ಯವಾದಂಥ ಕೋಟೆ ಇದೆ. ಮರಾಠ ಸಾಮ್ರಾಜ್ಯಕ್ಕೆ ಕಿತ್ತೂರು ಅರಸರಿಗೆ ಬಹಳ ಕ್ಲೋಸ್ ನಂಟಸ್ತನ. ಆ ಮರಾಠ ಸಾಮ್ರಾಜ್ಯದವರು ಉಡುಗೊರೆಯಾಗಿ ಕಿತ್ತೂರು ಸಾಮ್ರಾಜ್ಯಕ್ಕೆ ನಂದಗಡ ಪ್ರಾಂತವನ್ನು ಕೊಡ್ತಾರೆ. ನಂದಗಡದೆಲ್ಲ ಇದು ಮರಾಠ ಸಾಮ್ರಾಜ್ಯ ಅದಿಂದಲ್ಲಿತ್ತು. ಕಿತ್ತೂರು ಸಾಮ್ರಾಜ್ಯಕ್ಕೆ ಗೆಳೆತನದ ಒಂದು ಕಾಣಿಕೆಯಾಗದನ್ನು ಕೊಡ್ತಾರೆ. ಆ ಒಂದು ಪ್ರದೇಶದಲ್ಲಿ ಆಗಿನ ದೇಸಾಯಿ ಅರಸರು ಅಲ್ಲೊಂದು ಭವ್ಯವಾದ ಕೋಟೆ ಕಟ್ಟಿಸ್ತಾರೆ. ಆ ಕೋಟೆಯಲ್ಲಿ 4,000 ಸೈನಿಕರನ್ನ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಅಡಗಿಸಿಟ್ಟಿದ್ದಾರೆ. ಅವ್ರು ಬೇಕಾದಂತಹ ಸರ್ಕಾರ ನಂದಗಡದಲ್ಲಿ ಮಾಡ್ತಿದ್ದಾರೆ. ಇವತ್ತು ಆ ಒಂದು ಕೋಟೆಯಲ್ಲಿ ಏನೊಂದು ಸಂಗೊಳ್ಳಿ ರಾಯಣ್ಣ ಕಲ್ಲಿಗೆ ಪೂಜಾ ಮಾಡ್ತಿದ್ದ ಅವ್ರು ಶಕ್ತಿ ದೇವತೆ ಆರಾಧಕ. ಆ ಶಕ್ತಿ ದೇವತೆ ಆರಾಧಕಲ್ಲಿ ಪೂಜೆ ಸಲ್ಲಿಸ್ತಿದ್ದ. ಇವತ್ತು ಆ ಕಲ್ಲಿನಲ್ಲಿ ನೀವು ಹೋಗಿ ನೋಡ್ರಿ, ಸ್ವಯಂಭೂ ದುರ್ಗಾದೇವಿ ಎದ್ದು ಬರ್ತಾ ಇದ್ದಾರೆ. ಯಾರು ಕೆತ್ತಿಲ್ಲ, ಯಾರು ಕೆತ್ತನೆ ಮಾಡಿದ ಕೆಲಸ ಅಲ್ಲ, ಸ್ವಯಂಭೂ ದುರ್ಗಾವೆ ಕಣ್ಣು ಮೂಗು ಶಸ್ತ್ರಾಸ್ತ್ರಗಳು ಎಲ್ಲ ಪೂರ್ಣ ಕಲ್ಲಿನಲ್ಲಿ ಎದ್ದು ಕಂತವೆ. ಇದೇ ದುರ್ಗಾಡಿ ಕ್ಷೇತ್ರ. ಆ ಒಂದು ದುರ್ಗಾಡಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಿ 250 ಕೋಟಿ ರೂಪಾಯಿ ನೀವು ಮಂಜೂರು ಮಾಡಬೇಕಂತೇಳಿ ನಾವು ಕೇಂದ್ರ ಸರ್ಕಾರದ ಹತ್ರ ಬೇಡಿಕೆ, ಮೌಖಿಕ ಬೇಡಿಕೆಯನ್ನು ಇಟ್ಟಿದ್ವಿ. ಲಿಖಿತವಾಗಿ ಬೇಡಿಕೆ ಅವ್ರು ಬಂದಾಗ ನಾವು ಕೊಟ್ಟಿಲ್ಲ. ಆದ್ರೆ ನೀವೆಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳಿಗೆ ಬಂದಿದ್ದೀರಿ. 250 ಕೋಟಿ ರೂಪಾಯಿ ಯಾವಾಗ ರಾಜ್ಯ ಸರ್ಕಾರ 220 ಕೋಟಿ ರೂಪಾಯಿ ಸಂಗೊಳ್ಳಿ ರಾಣಿಗಾಗಿ ಇಲ್ಲಿ ಸ್ಟೇಟಿಗೆ ಫಂಡ್ ಯುಟಿಲೈಸ್ ಮಾಡ್ತೈತಿ, 250 ಕೋಟಿ ರೂಪಾಯಿ ನಮ್ಗೆ ದುರ್ಗಾಡಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮನಸ್ಸು ಮಾಡಿದ್ರೆ ಏನು ಕೊಡೋದು ದೊಡ್ಡದಲ್ಲ. ನಾವು ಸಿದ್ದರಾಮಯ್ಯನವ್ರ ಹತ್ರ 100 ಕೋಟಿ ಕೇಳಿದ್ವಿ, ಅದನ್ನ ಅವ್ರು 220 ಕೋಟಿ ಕೊಟ್ಟರು. ಆಮೇಲೆ ಮೊದಲು ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ 5 ಕೋಟಿ ಕೇಳಿದ್ವಿ, ಅವರು 17 ಕೋಟಿ ಕೊಟ್ಟಿದ್ರು. ಇವಾಗ ನಾವು 250 ಕೋಟಿ ನಿಮ್ಮ ಹತ್ರ ಕೊಡಿಸ್ರಿ ಅಂತ ಕೇಳ್ತಾ ಇದ್ದೇವೆ. ಅವ್ರು 500 ಕೋಟಿ ಕೊಟ್ಟರು, ನಮಗೆ ಭಾಳ ಒಂದು ಸಂತೋಷ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಪ್ರಯತ್ನಕ್ಕೆ ನೀವೇನು ಗಣಮಣ್ಯರಿಗೆ ಕುಡಿದಿರಿ, ಆ ದುರ್ಗಾಡಿ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ನೀವು ಪ್ರಯತ್ನ ಮಾಡ್ತೀರಿ. ಆ ಶಕ್ತಿ ರಾಯಣ್ಣ ನಿಮಗೆಲ್ಲರಿಗೂ ಕೊಡಲಿ ಅಂತ ನಾನು ಬೇಡ್ಕೊತೀನಿ. मैं मराठी में बात करता हूँ, क्योंकि ये जो राज्य था, ये जो राज्य होता, ये मराठा साम्राज्यात होता. मित्तूर चन्नम्मा हे मराठा म्हणजे छत्रपती शिवाजी महाराजांच्या अधीन होता असं त्यांनी सांगितलं. एक दुसरी गोष्ट त्यांनी असं सांगितलं की जे दुर्गाडी आहे, दुर्गाडी जे जे समोर राहिले जे सैन्य होते ते दुर्गाडीला होते. 4,000 तिथे सैन्य होते, त्यांना त्यांनी तिथं ट्रेनिंग केलंय. आता इथे जे आपण होराट केलं, म्हणजे आपल्या राष्ट्रीय समाज पक्षाने जी काही आपण इथं चळवळ केली त्या माध्यमातून कर्नाटक सरकारला भाग पाडला आपण, आणि त्यांनी नाही का 200 कोटी रुपये दिले. आपण काय केलं नाही, कर्नाटक सरकारने दिलं. ह्या आमच्या शंकर सोनवळीने आणि ह्या नंदगड गावाच्या लोकांनी एक विनंती केलेली आहे, मौखिक, म्हणजे त्यांनी तोंडी त्यांना सांगितलेलं आहे, अमित शहा आणि त्या इतर लोकांना, भाजपच्या लोकांना, की तुम्ही आमच्या ह्या जे संगोळ्याला राष्ट्रीय स्मारक करा, आणि ते दुर्गाडीला नाही का 200 पेक्षा जास्त कोटीचा नाही का त्यांनी हे करा म्हणून त्यांनी सांगितलेलं आहे. तर त्यांची जी त्याचे लेख आहे त्यांचं त्यामध्ये तिचं ले ते आम्ही संस्थापक अध्यक्ष महादेवजी जानकर आणि राष्ट्रीय अध्यक्षाचं मी लेटर आम्ही लेखा केंद्र सरकारला देऊ आणि त्यांना विनंती करू की ह्यांच्या आमच्या महादेव जानकरांच्या जी हे नेतृत्वाने आमचा पक्ष काम करतो, ह्यांच्या हित झालं हे सांगू आम्ही त्यांना, आणि केंद्र सरकारला भाग पाडू आणि ते हित लेखा केंद्र सरकारकडून सुद्धा ह्याला नाही का दुर्गाडीसाठी आम्ही फक्त जानकर साहेब म्हणतील की हे आम्ही करणार आपल्या गाडीला. ओके, शंकर सोनवळेंका मी अभिनंदन करना चाहता हूँ जो आपने डिमांड किया है. मैं आखिरी बार ये डेफिनेटली उसको मुझे जरूरत है तो बीजेपी को तो
मैं तुरंत देने की कोशिश करूंगा, और अभी भी मैं मेरे लेटर से मोदी साहब को ही बात करूंगा और अमित शाह को लेटर भेजूंगा कि भाई शस्त्रास्त्र का अपना डिफेंस मिनिस्टर के थ्रू आप यहाँ खंड दुर्गढ़ किला को दे सकता है, ऐसी मैं रिक्वेस्ट करूंगा, ये मैं आपको वादा करना चाहता हूँ।